ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಸ್ವೀಟ್ ರೆಸಿಪಿನೇ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋಲಿ ನಾನು ನಿಮಗೆ ಹೋಮ್ ಮೇಡ್ ಕಂಡೆನ್ಸ್ಡ್ ಮಿಲ್ಕ್ ಹೇಗೆ ಮಾಡೋದಂತ ಹೇಳ್ಕೊಟ್ಟಿದ್ದೆ. ಸೊ ಆ ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡಿ ಸುಮಾರು ವೆರೈಟಿ ಸ್ವೀಟ್ ರೆಸಿಪಿಗಳನ್ನ ಮಾಡ್ಬೋದು. ಇವತ್ತು ನಾನು ಆ ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡಿ ಕ್ಯಾರೆಟ್ ಹಲ್ವಾನ ತುಂಬ ಕ್ವಿಕ್ ಆಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬ ಟೇಸ್ಟಿ ಆಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಫ್ರೆಂಡ್ಸ್, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ನಾನು 300 ಗ್ರಾಮ್ ಅಷ್ಟು ಕ್ಯಾರೆಟ್ನ ಈ ಥರ ತುರ್ದು ತೆಗೆದಿಟ್ಕೊಂಡಿದ್ದೀನಿ. ಅದು ದಪ್ಪ ಬರುತ್ತಲ್ಲ ಅದ್ರಾಗ ತುರ್ದಿಟ್ಕೊಳ್ಬೇಕು. ತುಂಬ ಸಣ್ಣದ್ರಾಗ ತುರಿದ್ರೆ ಅಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ, ಪಾಯಸ ಥರ ಆಗ್ಬಿಡುತ್ತೆ ಕ್ಯಾರೆಟ್ ಬೇಗ ಬೆಂದು. ಅದಕ್ಕೆ ಆದಷ್ಟು ದಪ್ಪ ಸ್ಲೈಸರ್ ಬರುತ್ತಲ್ಲ ಅದ್ರಾಗೆ ತುರ್ದಿಟ್ಕೊಳ್ಳಿ. ಮೊದಲು ಕುಕ್ಕರಿಗೆ 1-2 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆನ ಹಾಕೋಬೋದು. ತುಪ್ಪ ಬಿಸಿಯಾಗಿತ್ತು, ತುರ್ದಿಟ್ಟಿರೋಂಥ ಕ್ಯಾರೆಟ್ ಹಾಕ್ಕೊಳ್ಳೋಣ. ನೋಡಿ, ಒಂದು 3 ಹಿಡಿಯಷ್ಟಿದೆ. ಕ್ಯಾರೆಟ್ನ ಹಾಕಾಗಿದ್ದು ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು ಒಂದು 2-3 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಕ್ಯಾರೆಟಲ್ಲಿ. ನೋಡಿ, ಒಂದು 3 ನಿಮಿಷದವರೆಗೂ ನಾವು ಫ್ರೈ ಮಾಡಾಗಿದೆ. ಈಗ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಹಾಲಾಕಿದ್ರೆ ಕೆಲವು ಟೈಮು ಹೊಡೆದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರಿನ ಕ್ವಾಂಟಿಟಿ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ನೆಕ್ಸ್ಟು ನಾವು ಹಾಲೆಲ್ಲ ಸೇರಿಸ್ತೀವಿ. ಅದಕ್ಕೆ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈಗ ಕುಕ್ಕರ್ ಮುಚ್ಚುಲ್ಕ ಮುಚ್ಚಿ ಕುಕ್ಕರ್ ವಿಷಲ್ ಹಾಕಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು 2 ವಿಷಲ್ ಹೊಡೆಸ್ಕೊಳ್ಬೇಕು. ಒಂದು 2 ವಿಷಲ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಕ್ಯಾರೆಟ್ ಸಾಫ್ಟಾಗಿ ಆಗಿದೆ ನೋಡಿ. ಈಗ ಇದ್ರ ಜೊತೆಗೆ 1 ಕಪ್ಪಷ್ಟು ಹಾಲು ಹಾಕ್ಕೊಳ್ಳೋಣ. ಜೊತೆಗೆ 1/4 ಟೀಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಾಗಿದೆ. ಇದ್ರ ಜೊತೆಗೆ ನಾವು ಮಾಡಿಟ್ಟಿರುವಂಥ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ಳೋಣ. ಕಂಡೆನ್ಸ್ಡ್ ಮಿಲ್ಕ್ ಬದಲು ನೀವು ಈ ಟೈಮಲ್ಲಿ ಸಕ್ಕರೆನೂ ಹಾಕ್ಕೋಬೋದು. ನಾನು ಆ ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡಿ ಈ ಸ್ವೀಟ್ನ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾವು 1/4 ಕಪ್ಪಷ್ಟು ಹಾಕ್ಕೊಳ್ಳೋಣ. ಸ್ವೀಟ್ನ ನೋಡಿ ನಾವು ಆಮೇಲೆ ಬೇಕಿದ್ರೆ ಹಾಕ್ಕೊಳ್ಬೇಕು, ಯಾಕಂದರೆ ಕ್ಯಾರೆಟಲ್ಲೂ ಸ್ವೀಟಿನ ಅಂಶ ಇರುತ್ತೆ, ಹಾಲು ಹಾಕಿರೋದ್ರಿಂದ ಸ್ವೀಟಿನ ಅಂಶ ಇರುತ್ತೆ. ಸೊ ಫಸ್ಟು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ, ನಾನು ಇನ್ನೊಂದು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದು 1/4 ಲೀಟ್ರಲ್ಲಿ ಮಾಡಿರುವಂಥ ಕಂಡೆನ್ಸ್ಡ್ ಮಿಲ್ಕು. ಮೀಡಿಯಮ್ ಸ್ವೀಟ್ ಇರುತ್ತೆ, ನಿಮಗೆ ಸ್ವೀಟ್ ಬೇಕಿತ್ತು ಅಂದರೆ ಇದು ಫುಲ್ಲೂ ಹಾಕ್ಕೋಬೋದು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು ಒಂದು 5-8 ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಾನೆ ಇರಬೇಕು. ಲೋ ಫ್ಲೇಮಲ್ಲಿ ಇದನ್ನ ಮಾಡ್ಕೊಳ್ಳೋದು, ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಆಲ್ರೆಡಿ ಸಾಫ್ಟಾಗಿದೆ. ನೀವು ತುಂಬ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಹೈ ಫ್ಲೇಮಲ್ಲಿಟ್ಟಿನೇ ಈ ಹಾಲು, ನೀರು, ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಒಟ್ಟಿಗಾಗಿ ಡ್ರೈ ಆಗಬೇಕು. ಸೊ ಅದಕ್ಕೆ ನೀವು ಹೈ ಫ್ಲೇಮಲ್ಲಿಟ್ಟಿನೇ ಇದನ್ನ ಬೇಯಿಸ್ಕೊಳ್ಬೇಕು. ಒಂದು 8 ನಿಮಿಷದವರೆಗೂ ನಾನು ಹೈ ಫ್ಲೇಮಲ್ಲೇ ಕುಕ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಹಾಲು ಮತ್ತು ನೀರಿನ ಪ್ರಮಾಣ ಕಡಿಮೆ ಆಗಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ ಕ್ಯಾರೆಟ್ ಜೊತೆಗೆ. ಈಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಇವತ್ತು ನಾನು 1/4 ಟೇಬಲ್ಸ್ಪೂನಷ್ಟು ಕುಂಬಳಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಟೇಬಲ್ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನ ನೀವು ತುಪ್ಪದಲ್ಲಿ ಉರಿದಿನ ಹಾಕ್ಕೋಬೋದು, ನಿಮಗೆ ಯಾವ್ದು ಇಷ್ಟ ಇದೆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು ಒಂದು 5-6 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾನೆ ಇರಿ. ಇದರಲ್ಲಿರೋ ನೀರಿನ ಅಂಶ ಮತ್ತು ಹಾಲಿನ ಅಂಶ ಡ್ರೈ ಆಗಬೇಕು, ಅಲ್ಲಿ ತನಕ ನೀವು ಇದನ್ನ ಫ್ರೈ ಮಾಡ್ಕೊಳ್ತಾನೆ ಇರಿ. ನೋಡಿ ಫ್ರೆಂಡ್ಸ್, ಟೋಟಲಾಗಿ ಒಂದು 10-12 ನಿಮಿಷ ಆಗಿದೆ. ನೀವು ನೋಡ್ತಾ ಇರ್ಬೋದು, ಹಾಲು ಮತ್ತು ನೀರಿನ ಪ್ರಮಾಣ ನೋಡಿ ಕಡಿಮೆ ಆಗಿದೆ, ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ದಪ್ಪ ಸ್ಲೈಸಲ್ಲಿ ತುರಿದಾಕಿರೋದ್ರಿಂದ ಇದು ನೀವು ನೋಡ್ತಾ ಇರ್ಬೋದು ಕ್ಯಾರೆಟ್ ನೋಡಿ ಹಾಗೆ ಸಿಗುತ್ತೆ. ನೀವು ಸಣ್ಣದ್ರಾಗ ತುರಿದಾಕಿದ್ರೆ ಅಂದರೆ ಫುಲ್ಲು ಮೆಲ್ಟಾಗಿ ಒಂಥರ ಪಾಯಸ ಥರ ಆಗ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು ನೋಡಿ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಒಂದು 10-12 ನಿಮಿಷದಲ್ಲಿ ಈ ಕ್ಯಾರೆಟ್ ಹಲ್ವಾನ ಮಾಡ್ಬೋದು. ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿರೋದ್ರಿಂದ ಕ್ಯಾರೆಟ್ ಹಲ್ವಾ ತುಂಬ ಕ್ರೀಮಿಯಾಗಿರುತ್ತೆ. ಸಕ್ಕರೆಗಿಂತ ನೀವು ಒಂದ್ಸತಿ ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡಿ ಕ್ಯಾರೆಟ್ ಹಲ್ವಾ ಮಾಡಿ ನೋಡಿ, ತುಂಬ ಸಖತ್ತಾಗಿರುತ್ತೆ ಟೇಸ್ಟ್. ಕಂಡೆನ್ಸ್ಡ್ ಮಿಲ್ಕ್ನೂ ಅಷ್ಟೇ, ಮನೇಲಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ಇದು ರೆಡಿ ಇದೆ, ನಾನು ಸ್ಟೌ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕ್ಯಾರೆಟ್ ಹಲ್ವಾ ಮಾಡೋದು ಅಂತ. ತುಂಬ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.